ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಒಂದು ಕಡೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಡಿಜಿ ಐಜಿಪಿ ಆಗಿದ್ದಂತಹ ಹಾಗೆ ಹಿರಿಯ ಅಧಿಕಾರಿ ಕೂಡ ಆಗಿರುವಂತಹ ಪ್ರವೀಣ್ ಸೂದ್ ಇದೀಗ ಸಿಬಿಐ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಸಿಬಿಐ ನಿರ್ದೇಶಕರ ಸ್ಥಾನಮಾನ ಅಂದ್ರೆ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಇದರ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಒಂದು ಚರ್ಚೆ ನಡೆಯುವುದಕ್ಕೆ ಕಾರಣ ಏನಪ್ಪ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಈ ಹಿಂದಿನಿಂದಲೂ ಕೂಡ ಸೇವೆಯನ್ನು ಸಲ್ಲಿಸಿದಂತವರು ನಂಜನಗೂಡಿನಲ್ಲಿ, ಬಳ್ಳಾರಿಯಲ್ಲಿ, ರಾಯಚೂರಿನಲ್ಲಿ, ಬೆಂಗಳೂರಿನಲ್ಲಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಅಂತಿಮವಾಗಿ ಡಿಜಿ ಐಜಿಪಿ ಹುದ್ದೆಗೆ ಏರಿದ್ರು. ಇದೀಗ ಸಿಬಿಐ ನಿರ್ದೇಶಕ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂದಾಗ ಸಹಜವಾಗಿ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗುತ್ತೆ. ಅದಕ್ಕೂ ಮಿಗಿಲಾಗಿ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಡಿಕೆ ಶಿವಕುಮಾರ್ ಮತ್ತು ಪ್ರವೀಣ್ ಸೂದ್ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯ ಇತ್ತು. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರ ನಡುವೆ ಸಮಸ್ಯೆ ಇತ್ತು. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರಾಜ್ಯದಲ್ಲಿ. ಇನ್ನೊಂದು ಕಡೆಯಿಂದ ಏನಾಗಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಈಗಾಗಲೇ ಸಾಕಷ್ಟು ಸಿಬಿಐ ಪ್ರಕರಣವನ್ನ ಫೇಸ್ ಮಾಡ್ತಾ ಇದ್ದಾರೆ. ಸಿಬಿಐ ಅಧಿಕಾರಿಗಳು ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿದ್ದನ್ನು ಕೂಡ ಆಗಿದೆ. ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಸಿಬಿಐ ಪ್ರಕರಣವನ್ನ ಫೇಸ್ ಮಾಡ್ತಿರುವಾಗ, ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ಗೆ ಆಗಿ ಬರದಂತಹ ಪ್ರವೀಣ್ ಸೂದ್ ಅವರನ್ನ ಸಿಬಿಐ ನಿರ್ದೇಶಕ ಸ್ಥಾನಕ್ಕೆ ನೇಮಕ ಮಾಡ್ತಾ ಇದ್ದ ಹಾಗೆ ಈ ವಿಚಾರ ಇದೀಗ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಏನು ಎತ್ತ, ಮುಂದೇನಾಗುವಂತಹ ಸಾಧ್ಯತೆ ಇದೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಾನು ಪ್ರವೀಣ್ ಸೂದ್ ಅವರಿಗೆ ಸಂಬಂಧಪಟ್ಟಾಗ ಒಂದೆರಡು ವಿಚಾರವನ್ನ ನಿಮ್ಮ ಮುಂದೆ ಇಡಲೇಬೇಕು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ದಕ್ಷ, ಪ್ರಾಮಾಣಿಕ ಅಂತ ಹೆಸರನ್ನ ಮಾಡಿದಂಥವ್ರು, ಅದಕ್ಕೂ ಮಿಗಿಲಾಗಿ ಕೇವಲ 22ನೇ ವಯಸ್ಸಿಗೆ ಅವರು ಐಪಿಎಸ್ ಅಧಿಕಾರಿ ಕೂಡ ಆದಂಥವ್ರು. ಮೂಲತಃ ಪ್ರವೀಣ್ ಸೂದ್ ಹಿಮಾಚಲ ಪ್ರದೇಶದವರು. ದೆಹಲಿಯ ಐಐಟಿಯಲ್ಲಿ ಬಿಟೆಕ್ ಅನ್ನ ಮುಗಿಸ್ತಾರೆ. ಒಳ್ಳೆ ಸಂಸ್ಥೆಯಲ್ಲೇ ಅವರು ಅಧ್ಯಯನವನ್ನು ಮಾಡಿದಂಥವ್ರು. ಅದಾದ ಬಳಿಕ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀತಾರೆ. ಮೊದಲ ಪ್ರಯತ್ನದಲ್ಲೇ ಅವರು ತೇರ್ಗಡೆ ಹೊಂತಾರೆ. ಕರ್ನಾಟಕ ಕೇಡರ್ನ ಅಧಿಕಾರಿಯಾಗಿ ಕೇವಲ 22ನೇ ವಯಸ್ಸಿಗೆ ತಮ್ಮ ಐಪಿಎಸ್ ಜರ್ನಿಯನ್ನು ಆರಂಭಿಸ್ತಾರೆ. ಆರಂಭದಲ್ಲಿ ಮೈಸೂರಿನ ನಂಜನಗೂಡಿನಲ್ಲಿ ಅಂದರೆ ನಂಜನಗೂಡು ಉಪವಿಭಾಗದ ASP ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ಬಳಿಕ ಬಳ್ಳಾರಿಯಲ್ಲಿ ಎಸ್ ಪಿ ಆಗಿ, ರಾಯಚೂರಿನಲ್ಲಿ ಎಸ್ ಪಿ ಆಗಿ, ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಹುದ್ದೆ, ಟ್ರಾಫಿಕ್ ಇಂದ ಹಿಡಿದು ಬೇರೆ ಬೇರೆ ಹುದ್ದೆಯನ್ನು ಕೂಡ ಅಲಂಕರಿಸಿದಂಥವರು ಪ್ರವೀಣ್ ಸೂದ್ ಅವರು. ಅಂತಿಮವಾಗಿ ಅವರಿಗೆ ಉನ್ನತ ಹುದ್ದೆ ಹುಡ್ಕೊಂಡು ಬಂದಿತ್ತು ಡಿಜಿ ಐಜಿಪಿ. ಡಿಜಿ ಐಜಿಪಿ ಆಗಿಯೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದಂಥವರು ಪ್ರವೀಣ್ ಸೂದ್. ಜೊತೆಗೆ ತಮ್ಮದೇ ಆದಂಥ ರೀತಿಯಲ್ಲಿ ದಕ್ಷತೆ, ಪ್ರಾಮಾಣಿಕತೆ ಇದೆಲ್ಲದರಲ್ಲೂ ಕೂಡ ಹೆಸರನ್ನು ಮಾಡಿದಂಥವರು ಈ ಪ್ರವೀಣ್ ಸೂದ್. ಈ ಕಾರಣಕ್ಕಾಗಿಯೇ ಅವರಿಗೆ ಉನ್ನತ ಹುದ್ದೆ ಇದೀಗ ಹುಡ್ಕೊಂಡು ಬಂದಿದೆ. ಅದೇ ಸಿಬಿಐ ನಿರ್ದೇಶಕರ ಸ್ಥಾನಮಾನ. ಮುಂದಿನ ವರ್ಷ ಅವರು ನಿವೃತ್ತರಾಗಬೇಕಾಗಿತ್ತು. ಆದರೆ ಅವರ ಸೇವಾ ಅವಧಿಯನ್ನು ಇನ್ನಷ್ಟು ವರ್ಷಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. ಅಂದರೆ ಎರಡು ವರ್ಷಗಳ ಕಾಲ ಸಿಬಿಐ ನಿರ್ದೇಶಕರಾಗಿ ಇರ್ತಾರೆ. ಹಾಗೆ ಇನ್ನೊಂದು ಮಾಹಿತಿಯ ಪ್ರಕಾರ 5 ವರ್ಷಗಳ ಕಾಲ ಅವರನ್ನೇ ಮುಂದುವರಿಸುವಂತಹ ಸಾಧ್ಯತೆಗಳು ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಸಿಬಿಐ ನಿರ್ದೇಶಕರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ಗಮನಿಸ್ತಾ ಹೋಗೋದಾದರೆ, ಪ್ರಧಾನಿ ಇರ್ತಾರೆ, ಪ್ರಧಾನಮಂತ್ರಿ, ಹಾಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರ್ತಾರೆ, ಸದ್ಯ ಚಂದ್ರಚೂಡ್ ಅವರಿದ್ದಾರೆ, ಹಾಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಥವಾ ಪ್ರತಿಪಕ್ಷದ ನಾಯಕ ಇರ್ತಾರೆ, ಅಧೀರ್ ರಂಜನ್ ಚೌಧರಿ, ಸದ್ಯ ಪ್ರತಿಪಕ್ಷದ ನಾಯಕ, ಮೋದಿ, ಡಿವೈ ಚಂದ್ರಚೂಡ್, ಅಧೀರ್ ರಂಜನ್ ಚೌಧರಿ, ಇವರ ಸಮಿತಿ ಇರುತ್ತಲ್ಲ, ಇವರನ್ನು ಒಳಗೊಂಡಂತ ಸಮಿತಿ. ಆ ಸಮಿತಿ ಸಿಬಿಐಗೆ ಇಂಥವರೇ ನಿರ್ದೇಶಕರ ಆಗಬೇಕು ಅಂತ ಹೇಳಿ ನೇಮಕ ಮಾಡುತ್ತೆ. ತುಂಬಾ ಜನರ ಹೆಸರಿತ್ತು. ಅಂತಿಮವಾಗಿ ಪ್ರವೀಣ್ ಸೂದ್ ಅಂಥದ್ದು ಹುದ್ದೆಯನ್ನ ಇದೀಗ ಅಲಂಕರಿಸಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ಡಿಜಿ ಐಜಿಪಿ ಆಗಿ ಅಲೋಕ್ ಮೋಹನ್ ಅಧಿಕಾರವನ್ನ ವಹಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಇರುವಂತಹ ಹಿರಿಯ ಅಧಿಕಾರಿ, ರೇಸ್ ನಲ್ಲಿ ಇರುವಂತಹ ಹಿರಿಯ ಅಧಿಕಾರಿ ಅಂದ್ರೆ ಅದು ಅಲೋಕ್ ಮೋಹನ್. ಆ ವಿಚಾರವನ್ನ ಸ್ವಲ್ಪ ಬದಿಗೆ ಇಡೋಣ. ಈಗ ತೀವ್ರ ಚರ್ಚೆಗೆ ಗ್ರಾಸವಾಗೋದಕ್ಕೆ ಏನೇನು ಕಾರಣ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಕೆಲವೇ ದಿನಗಳ ಹಿಂದಷ್ಟೇ ಡಿ ಕೆ ಶಿವಕುಮಾರ್ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಆ ಸುದ್ದಿಗೋಷ್ಠಿ ಪೂರ್ತಿ ಈ ಪ್ರವೀಣ್ ಸೂದ್ ಅವರಿಗೆ ಬೈಯೋದಿಕ್ಕೆ ಮೀಸಲಿಟ್ಟಿರ್ತಾರೆ. ಅವ್ರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ ನಾಯಕರ ಮೇಲೆ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ 25 ಪ್ರಕರಣವನ್ನು ದಾಖಲಿಸಿದ್ದಾರೆ. ಅವರ ಸೇವಾ ಅವಧಿ ಮುಗಿದಿದ್ರೂ ಕೂಡ ಅವ್ರನ್ನ ಯಾಕೆ ಮುಂದುವರಿಸ್ತಾ ಇದ್ದೀರಿ ಡಿಜಿ ಐಜಿಪಿ ಹುದ್ದೆಯಲ್ಲಿ, ಯಾವ ಕಾರಣಕ್ಕಾಗಿ ಎನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ನಾವೇನಾದರೂ ಅಧಿಕಾರಕ್ಕೆ ಬಂದ್ವಿ ಅಂತಾದರೆ ಈ ಪ್ರವೀಣ್ ಸೂದ್ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೂ ಮಿಗಿಲಾಗಿ ಒಂದು ಪದವನ್ನು ಡಿ ಕೆ ಶಿವಕುಮಾರ್ ಬಳಸಿದ್ರು, ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಪ್ರವೀಣ್ ಸೂದ್ ಓರ್ವ ನಾಲಾಯಕ್ ಅಧಿಕಾರಿ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಅವರು ಪದೇ ಪದೇ ಅವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಿದ್ದಂಥ ವಿಚಾರ ಅಂದರೆ, ನಾವು ಅಧಿಕಾರಕ್ಕೆ ಬಂದರೆ ಈ ಪ್ರವೀಣ್ ಸೂದ್ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಬೇಕು, ತೆಗೆದುಕೊಳ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು. ಆದರೆ ಅವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಡಿಜಿ ಐಜಿಪಿ ಹುದ್ದೆಯಿಂದ ಬಿಡುಗಡೆಗೊಂಡಂಥ ಪ್ರವೀಣ್ ಸೂದ್ ಸೀದಾ ಇನ್ನಷ್ಟು ಉನ್ನತ ಹುದ್ದೆ ಸಿಬಿಐ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ ಅದೇ ಡಿ ಕೆ ಶಿವಕುಮಾರ್ ಅವರ ಮೇಲೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ
ಐಟಿ ಪ್ರಕರಣಗಳಿದ್ದಾವೆ, ಇಡಿ ಪ್ರಕರಣಗಳಿದ್ದಾವೆ, ಸಿಬಿಐ ಪ್ರಕರಣಗಳಿದ್ದಾವೆ. ಕೇವಲ ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಸಮಸ್ಯೆಯನ್ನು ಡಿ ಕೆ ಶಿವಕುಮಾರ್ ಅವರು ಫೇಸ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಅರೆಸ್ಟ್ ಆಗಿ ಒಂದಷ್ಟು ದಿನಗಳ ಕಾಲ ಜೈಲಲ್ಲೂ ಇದ್ರು, ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಆ ಪ್ರಕರಣಗಳಿಂದ ಇನ್ನೂ ಕೂಡ ಅವರು ಮುಕ್ತಿ ಪಡೆದಿಲ್ಲ. ಸಿಬಿಐ ಅಧಿಕಾರಿಗಳು ಪದೇ ಪದೇ ನೋಟಿಸನ್ನು ಸರ್ವ್ ಮಾಡಿ ಅವ್ರನ್ನ ವಿಚಾರಣೆಯನ್ನು ನಡೆಸ್ತಾನೇ ಇದ್ದಾರೆ. ನಿರಂತರವಾಗಿ ಅವರ ವಿಚಾರಣೆ ನಡೀತಾನೆ ಇದೆ, ಮತ್ತು ಯಾವಾಗ ಬೇಕಾದರೂ ನೋಟಿಸ್ ಸರ್ವ್ ಆಗುವಂಥ ಸಾಧ್ಯತೆ ಇದೆ. ಸಿಬಿಐನಲ್ಲಿ ಇಂತಹ ಪ್ರಕರಣವನ್ನು ಫೇಸ್ ಮಾಡ್ತಿರುವ ಸಂದರ್ಭದಲ್ಲಿ ಪ್ರವೀಣ್ ಸೂದ್ ಸಿಬಿಐಗೆ ನಿರ್ದೇಶಕರ ಆಗಿರುವಂತಹ ಈ ವೇಳೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇನ್ನಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ? ಇದು ಸದ್ಯ ಚರ್ಚೆ ಆಗ್ತಿರುವಂಥ ವಿಚಾರ. ಉದ್ದೇಶಪೂರ್ವಕವಾಗಿ ಸಿಬಿಐಗೆ ಪ್ರವೀಣ್ ಸೂದ್ ಅವರನ್ನ ಈ ಸಂದರ್ಭದಲ್ಲಿ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಯಿತು. ಹಾಗಾದರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರು ಅಂತಲೇ ಇಟ್ಕೊಳ್ಳಿ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಪ್ರವೀಣ್ ಸೂದ್ ನೇತೃತ್ವದಲ್ಲಿ ಸಿಬಿಐ ಅಧಿಕಾರಿಗಳು ಡಿ ಕೆ ಶಿವಕುಮಾರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಏನಾದರೂ ಇದೆಯಾ? ಇಂಥದ್ದೊಂದು ಚರ್ಚೆ ಇದೀಗ ಬಹಳ ಜೋರಾಗಿ ನಡೀತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಜಟಾಪಟಿ, ಅಂದರೆ ಸಿಎಂ ಸ್ಥಾನಕ್ಕಾಗಿ ಜಟಾಪಟಿಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋದಕ್ಕೆ ಪ್ರಮುಖ ಕಾರಣ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಐಟಿ, ಇಡಿ, ಸಿಬಿಐ ಇಂತಹ ಪ್ರಕರಣಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಅಪ್ಪಿತಪ್ಪಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಅರೆಸ್ಟ್ ಆದರು ಅಂತಾದರೆ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮುಖಭಂಗ ಆಗತ್ತೆ. ಅಂಥದ್ದೊಂದು ಮುಜುಗರವನ್ನು ಕಾಂಗ್ರೆಸ್ ಪಕ್ಷ ಫೇಸ್ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದರ ಬೆನ್ನಲ್ಲೇ ಇದೀಗ ಪ್ರವೀಣ್ ಸೂದ್ ಸಿಬಿಐ ನಿರ್ದೇಶಕರಾಗಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಉದ್ದೇಶಪೂರ್ವಕವಾಗಿ ಅವರನ್ನ ನೇಮಕ ಮಾಡಲಾಯಿತು, ಏನು ಕತೆ ಅಂಥೇಳಿ ಇದರ ನಡುವೆ ಮತ್ತೊಂದಷ್ಟು ಚರ್ಚೆ ನಡೀತಾ ಇದೆ. ಉದ್ದೇಶಪೂರ್ವಕವಾಗಿ ಅಲ್ಲ, ರೇಸ್ನಲ್ಲಿ ಸಾಕಷ್ಟು ಜನ ಇದ್ರು, ಪ್ರವೀಣ್ ಸೂದ್ ಸ್ವಲ್ಪ ಮಟ್ಟಿಗೆ ಮುಂದೆ ಇದ್ರು, ಈ ಕಾರಣಕ್ಕಾಗಿ ಅವರಿಗೆ ಅಂಥದ್ದೊಂದು ಸ್ಥಾನಮಾನ ಸಿಕ್ಕಿದೆ ಎನ್ನುವಂಥ ಚರ್ಚೆ. ಮತ್ತೊಂದು ಅವರನ್ನ ಆಯ್ಕೆ ಮಾಡುವಂಥ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇದ್ರು, ಅಂದರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಧೀರ್ ರಂಜನ್ ಚೌಧರಿ ಕೂಡ ಇದ್ರು. ಹೀಗಾಗಿ ಪಾರದರ್ಶಕವಾಗಿ ಅವರ ಆಯ್ಕೆ ನಡೆದಿದೆ ಹೊರತಾಗಿ ಯಾವುದೇ ರಿವೆಂಜ್ ತೀರಿಸಿಕೊಳ್ಳುವಂಥ ಉದ್ದೇಶ ಆಗಲಿ ಅಥವಾ ಇನ್ನೊಂದೇ ಒಂದು ಉದ್ದೇಶ ಆಗಲಿ ಅಂಥದ್ದೇನೂ ಇಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಪ್ರವೀಣ್ ಸೂದ್ ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ವೆಲ್ ಎಜುಕೇಟೆಡ್, ಅಂದರೆ IITಯಲ್ಲಿ BTECನ್ನು ಮಾಡಿದಂಥವ್ರು, ಆನಂತರ UPSCನ ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸ್ ಮಾಡಿದಂಥವ್ರು, ಕರ್ನಾಟಕದಲ್ಲಿ ಸುದೀರ್ಘ ಅವಧಿಯವರೆಗೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವ್ರು. ಬರೀ 22 ವಯಸ್ಸಿಗೆ IPS ಆಗೋದಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ಲ. ಇದೀಗ ಅತ್ಯುನ್ನತ ಹುದ್ದೆಯನ್ನು ಅವ್ರನ್ನ ಅಲಂಕರಿಸಿಕೊಂಡು ಬಂದಿದೆ. ಇದರ ನಡುವೆ ಬಹಳ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಾವು ಅಧಿಕಾರಕ್ಕೆ ಬಂದರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ. ಆದರೆ ಪರಿಸ್ಥಿತಿ ನೋಡಿ ಹೇಗೆ ಬದಲಾಗುತ್ತೆ ಅಂತೇಳಿ, ಈಗ ಡಿ ಕೆ ಶಿವಕುಮಾರ್ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಹುದ್ದೆಗೆ ಪ್ರವೀಣ್ ಸುದ್ದು ಹೋಗ್ಬಿಟ್ರು, ಅಂದರೆ CBI ನಿರ್ದೇಶಕರಾಗಿ. ಆ ಕಾರಣಕ್ಕಾಗಿ ಹೇಳೋದು, ಕಾಲ ಯಾವಾಗ ಬದಲಾಗುತ್ತೆ ಏನು ಎತ್ತ ಅಂತೇಳಿ ನೋಡೋಣ. ಮುಂದೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಬೆಳವಣಿಗೆ ಆಗುತ್ತೆ, ಏನು ಕತೆ ಅಂತೇಳಿ ಬಂಧುಗಳು ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.